ಟೂ ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್ ಮಡಿಕೇರಿ ಕೋಳಿಕಪ್ಪ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು ಪ್ಯಾಲೇಸ್ ಟೊಯೋಟಾ ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್ ಮೈಸೂರು ಮಡಿಕೇರಿ ಕುಶಾಲ್ ನಗರ್ ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್ ಮೈಸೂರು ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು ಶ್ರೀ ಟರ್ಬಲೆನ್ಸ್ ಶ್ರೀ ಮೈಸೂರು ಸ್ಪೋರ್ಟ್ಸ್ ಅರಸ್ ರೋಡ್ ಮೈಸೂರು ए टू जेड सुपर मार्केट विश्वमानो डबल रोड मैसूर पोलिस आर्केड सिद्धार्थ नगर मैसूर कूर्ग स्वर्णभूमि रेसॉर्ट कूडलूर कुशाल नगर। ಜಾಣ ಚಿತ್ರಕಾರನೊಬ್ಬ ರೇಖೆ ಎಳೆದಂತಿರುವ ಮೈಹೊತ್ತ ಹುಲಿಯನ್ನ ನೋಡುವುದೇ ಒಂದು ಸೊಗಸು. ಇಂತಹ ಕಾಡು ಹುಲಿಗಳ ಜನಸಂಖ್ಯೆಯ ಕುಸಿತದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಹುಲಿ ಸಂರಕ್ಷಣೆಯ ಕೆಲಸವನ್ನು ಉತ್ತೇಜಿಸಲು ಪ್ರತಿ ವರ್ಷ ಜುಲೈ 29 ರಂದು ಹುಲಿ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಹುಲಿ ಸಂರಕ್ಷಣೆ ಮತ್ತು ಸಾರ್ವಜನಿಕರಲ್ಲಿ ಹುಲಿಗಳ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ 2010 ರ ಜುಲೈ 29 ರಂದು ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ರಷ್ಯಾದ ಸೈಂಟ್ ಪೀಟರ್ ಬರ್ಗ್ನಲ್ಲಿ ಆಚರಣೆ ಮಾಡಲಾಯಿತು. ಈ ದಿನದಂದು ಹುಲಿ ಸಂರಕ್ಷಣೆ ಕುರಿತು ಚರ್ಚೆ, ಉಪನ್ಯಾಸ, ಜಾಥಾ, ವಿಚಾರ ಸಂಕಿರಣ ಹಾಗೂ ಛಾಯಾಚಿತ್ರ ಪ್ರದರ್ಶನದ ಮೂಲಕ ಹುಲಿ ಬೇಟೆ, ಹುಲಿಗಳ ರಕ್ಷಣೆ ಕುರಿತಾದ ಜಾಗೃತಿ ಕಾರ್ಯ ನಡೆಯುತ್ತೆ. ಅಂದಿನ ದಿನಗಳಲ್ಲಿ ಹುಲಿಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಮತ್ತು ಹುಲಿ ಸಂರಕ್ಷಣೆಯಿಂದ ಉತ್ತೇಜಿಸುವುದು ಈ ಆಚರಣೆಯ ಪ್ರಮುಖ ಉದ್ದೇಶವಾಗಿದೆ. 2018 ರ ಹುಲಿಗಣತಿ ಪ್ರಕಾರ ದೇಶದಲ್ಲಿ 2967 ಹುಲಿಗಳು ಇರುವುದಾಗಿ ತಿಳಿದು ಬಂದಿದೆ. ಆ ಮೂಲಕ ಜಗತ್ತಿನಲ್ಲಿ ಹುಲಿ ಸಂತತಿಗೆ ಅತ್ಯಂತ ಸುರಕ್ಷಿತ ಸ್ಥಳವಾಗಿ ಭಾರತ ಗುರುತಿಸಿಕೊಂಡಿದೆ. ಈ ಬಾರಿ ಗಣತಿಗೆ 1400 ಕ್ಯಾಮೆರಾ ಟ್ರ್ಯಾಪ್ಗಳನ್ನು ಬಳಸಲಾಗಿತ್ತು. ಪ್ರಪಂಚದ 13 ದೇಶಗಳ ಕಾಡುಗಳಲ್ಲಿ ಮಾತ್ರ ಹುಲಿಗಳು ಕಂಡುಬರುತ್ತವೆ. ವಿಶ್ವದಲ್ಲೇ ಅತಿ ಹೆಚ್ಚು ಹುಲಿಗಳು ಏಷ್ಯಾ ಖಂಡದಲ್ಲಿ ಇರುವುದು ಗಮನಾರ್ಹವಾಗಿದೆ. 2006 ರಿಂದ 4 ವರ್ಷಕ್ಕೊಮ್ಮೆ ವೈಜ್ಞಾನಿಕ ರೀತಿಯಲ್ಲಿ ದೇಶದಲ್ಲಿ ಹುಲಿಗಣತಿಯನ್ನು ನಡೆಸಲಾಗುತ್ತೆ. 2016, 2010, 2014 ಮತ್ತು 2018 ರಲ್ಲಿ ಗಣತಿಯಾಗಿದೆ. 4 ವರ್ಷಗಳಿಗೆ ಹೋಲಿಸಿದರೆ ಹುಲಿಗಳ ಸಂಖ್ಯೆಯಲ್ಲಿ ಶೇಕಡ 33% ಹೆಚ್ಚಳಗೊಂಡಿದೆ. 741 ಹುಲಿಗಳು ಹೆಚ್ಚಿವೆ. ಗಣತಿ ಪ್ರಕಾರ ಮಧ್ಯಪ್ರದೇಶದಲ್ಲಿ 526 ಹುಲಿಗಳಿದ್ದು ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ.
ಕರ್ನಾಟಕದಲ್ಲಿ 524 ಹುಲಿಗಳಿದ್ದು ಎರಡನೇ ಸ್ಥಾನದಲ್ಲಿದೆ. ಉತ್ತರಾಖಂಡದಲ್ಲಿ 442 ಹುಲಿಗಳಿದ್ದು ಮೂರನೇ ಸ್ಥಾನದಲ್ಲಿದೆ. 2014ರಲ್ಲಿ ರಾಜ್ಯದಲ್ಲಿ 406 ಹುಲಿಗಳಿದ್ದವು. ಮಡಿಕೇರಿ ಮ್ಯಾಕ್ಸ್ ಕ್ಯಾಬ್ ಮಾಲೀಕರು ಹಾಗೂ ಚಾಲಕರ ಸಂಘದ ವತಿಯಿಂದ ಕೊರೋನಾದಿಂದ ಮೃತಪಟ್ಟ ಸಂಘದ ಸದಸ್ಯರ ಕುಟುಂಬಕ್ಕೆ ಹಾಗೂ ಬಡ ಕುಟುಂಬವೊಂದಕ್ಕೆ ಧನ ಸಹಾಯ ನೀಡಲಾಯಿತು. ಈ ಸಂದರ್ಭ ಮಾತನಾಡಿದ ಮಡಿಕೇರಿ ಮ್ಯಾಕ್ಸಿ ಕ್ಯಾಬ್ ಮಾಲೀಕರು ಹಾಗೂ ಚಾಲಕರ ಸಂಘದ ಅಧ್ಯಕ್ಷರಾದ ಶ್ಯಾಮ್ ಸುಂದರ್, ನಮ್ಮ ಸಂಘದ ಸದಸ್ಯರೊಬ್ಬರ ಮಗಳಿಗೆ ಶಸ್ತ್ರಚಿಕಿತ್ಸೆಯಾಗಿದ್ದು ಅವರಿಗೆ ಹಾಕತ್ತೂರು ಗ್ರಾಮ ಪಂಚಾಯತ್ ಸದಸ್ಯ ಯೋಗೇಶ್ ಧನ ಸಹಾಯ ಮಾಡಿದ್ದು ನಾವು ಅದನ್ನು ಅವರಿಗೆ ತಲುಪಿಸಿದ್ದೇವೆ. ನಮ್ಮ ಸಂಘದ ಉಪಾಧ್ಯಕ್ಷರು ಕೋವಿಡ್ನಿಂದ ಮೃತಪಟ್ಟಿದ್ದು ಅವರ ಕುಟುಂಬಕ್ಕೆ ಕೂಡ ನೆರವು ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಕೊಡಗು ಮ್ಯಾಕ್ಸಿಗೆ ಮಾಲೀಕರ ಚಾಲಕರ ಸಂಘದ ನಮ್ಮ ಒಬ್ಬರು ಚಾಲಕರ ಒಂದು ಮಗಳಿಗೆ ಒಂದು ಶಸ್ತ್ರಚಿಕಿತ್ಸೆ ಆಗಿತ್ತು. ಆ ಮಗುವಿಗೆ ಒಂದು 5 ಲಕ್ಷ ರೂಪಾಯಿ ಖರ್ಚಾಗಿದೆ. ಹಾಗೆ ನಮ್ಮ ಒಬ್ಬರು ದಾನಿಗಳಾದಂಥ ಆಕತ್ತೂರು ಪಂಚಾಯತಿ ಮೆಂಬರಾದ ಯೋಗೇಶ್ ಅವರು ಒಂದು ಅವರ ಕೈಲ ಒಂದು ಧನ ಸಹಾಯ ಮಾಡ್ತಾರೆ. ಮತ್ತು ಹಾಗೆ ನಮ್ಮ ಸಂಘದ ಒಂದು ಉಪಾಧ್ಯಕ್ಷರು ಕೋವಿಡಿನಿಂದ ಮೃತಪಟ್ಟಿದ್ದರು, ಅವರಿಗೆ ನಾವು ಈ ದಿನ ಇವತ್ತು ಒಂದು ನಮ್ಮ ಸಂಘದ ಪರವಾಗಿ ಒಂದು ಅವರಿಗೆ ಒಂದು ಮರಣ ಬಂಡ ಒಂದು ತಲುಪಿಸಿದ್ದೀವಿ. ಹಾಗೆ ನಮ್ಮ ಹರೀಶ ಚಾಲಕ ಅವರ ಮಗಳಿಗೆ ಯಾರ್ಯಾದರೂ ಸಹಾಯ ಮಾಡುವಂಥ ಒಂದು ಯಾರಾದರೂ ಇದ್ದರೆ ದಯವಿಟ್ಟು ನಮ್ಮ ಸಂಘದ ಕೆ ಆರ್ ರಾಜೇಶ್ ಅವರ ಖಜಾಂಜಿ ಅವರ ಕೈಗೆ ತಲುಪಿಸಬೇಕಾಗಿ ನಮ್ಮ ಸಂಘದ ಪರವಾಗಿ ಎಲ್ಲ ಸಹಾಯ ಮಾಡಲು ಬಯಸುವರು ಸಂಘದ ಖಜಾಂಚಿ ರಾಜೇಶ್ ಅವರನ್ನು ಸಂಪರ್ಕಿಸುವಂತೆ ಮನವಿ ಮಾಡಿದರು. ಭಾನುವಾರ ಸ್ಯಾಂಡಲ್ ಕಾರ್ಡ್ ಬಳಿ ನಡೆದ ಅಪಘಾತ ಘಟನೆ ಸಂದರ್ಭ ಸೈನಿಕ ಮತ್ತು ಅವರ ಕುಟುಂಬದ ಮೇಲೆ ಹಲ್ಲೆ ನಡೆಸಿದ ಎಲ್ಲ ಹಲ್ಲೆಕೋರರನ್ನ ಕೂಡಲೇ ಬಂಧಿಸಬೇಕೆಂದು ಬಿಜೆಪಿ ಜಿಲ್ಲಾ ಘಟಕದ ಸದಸ್ಯ ಗಣಿಪ್ರಸಾದ್ ಪೊಲೀಸ್ ಇಲಾಖೆಯಿಂದ ಒತ್ತಾಯಿಸಿದರು. ಕುಶಾಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೈನಿಕರ ಕಾರಿಗೆ ಅಪಘಾತ ಮಾಡಿದ್ದು ಅಲ್ಲದೆ ಈ ಕುರಿತು ಪ್ರಶ್ನೆ ಮಾಡಿದ್ದಕ್ಕೆ ಅವರ ಮೇಲೆ ಹಲ್ಲೆ ನಡೆಸಿ ಮಹಿಳೆಯರ ಚಿನ್ನಾಭರಣ ಕಸಿದಿರುವುದು ಖಂಡನೀಯ ವಿಚಾರ. ಈ ಸಂಬಂಧ ಬಂಧಿತರಾದ ಸುಂಟಿಕೊಪ್ಪದ ಮೂವರ ಹಿನ್ನೆಲೆ ಕೂಡ ಅಪರಾಧ ಹಿನ್ನೆಲೆ ಹೊಂದಿರುವವರಾಗಿದ್ದಾರೆ. ಪ್ರಕರಣದಲ್ಲಿ ಹಲವು ಜನರು ಭಾಗಿಯಾಗಿದ್ದು ಎಲ್ಲರನ್ನ ಬಂಧಿಸಿ ಜಾಮೀನು ರಹಿತ ಮೊಕದ್ದಮೆ ದಾಖಲಿಸಿ ಕ್ರಮ ಕೈಗೊಂಡು ಇಂತಹ ಘಟನೆಗಳು ಮರುಕಳಿಸದಂತೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು. ಹಲ್ಲೆ ಪ್ರಕರಣ ಖಂಡಿಸಿ ಜುಲೈ 30ರಂದು ಶುಕ್ರವಾರ ವಿವಿಧ ಸಂಘಟನೆಗಳು ನಡೆಸ್ತಾ ಇರುವ ಪ್ರತಿಭಟನೆಗೆ ನಮ್ಮ ಬೆಂಬಲವಿದೆ. ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದಿದ್ದಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ಮೊನ್ನೆ ಭಾನುವಾರ ಬೊಯ್ಕೇರಿ ಪಕ್ಕ ಸ್ಯಾಂಡಲ್ ಕಾರ್ಡ್ ಎಂಬಲ್ಲಿ ಒಂದು ಸಂಜೆ ಹೊತ್ತಿಗೆ ಕಾರ್ ಆಕ್ಸಿಡೆಂಟ್ ಆಗ್ತದೆ. ಕಾರ್ ಆಕ್ಸಿಡೆಂಟ್ ಅಲ್ಲಿ ಸೈನಿಕರ ಕುಟುಂಬ ಹಾಗೂ ಸೈನಿಕ ಸೇರಿ ಹೋಗ್ತಾ ಇರುವಾಗ ಹಿಂಬದಿಯಿಂದ ಒಂದು ಕಾರ್ ಬಂದು ಆಕ್ಸಿಡೆಂಟ್ ಮಾಡ್ತದೆ. ಅದರಲ್ಲಿ 3 ಜನ ಆರೋಪಿಗಳನ್ನ ನಾವು ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವರಲ್ಲಿ ಇಸಾಕ್ ಖಾನ್, ರಫೀಕ್ ಖಾನ್ ಮತ್ತು ನಾಸಿ ಅಂತ ಹೇಳುವಂತ 3 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿ ನಿನ್ನೆ ಜಾಮೀನು ಮೇಲೆ ಬಿಡುಗಡೆ ಮಾಡಿದ್ದಾರೆ. ಅವರು ನಿಜವಾಗ್ಲೂ ಒಬ್ಬ ಜೆಡಿಎಸ್ನ ಜಿಲ್ಲಾ ಘಟಕದ ಅಲ್ಪಸಂಖ್ಯಾತರ ಘಟಕ ಇಸಾಕ್ ಖಾನ್. ರಫೀಕ್ ಅವರನ್ನು ಗ್ರಾಮ ಪಂಚಾಯತಿ ಸದಸ್ಯ, ಕಾಂಗ್ರೆಸ್ ಬೆಂಬಲಿತ ಸದಸ್ಯ. ಇವರುಗಳು ಒಂದು ರಸ್ತೆಯಲ್ಲಿ ಆಕ್ಸಿಡೆಂಟ್ ಆದಾಗ ಜವಾಬ್ದಾರಿತ ಸ್ಥಾನದಲ್ಲಿರುವವರು, ಅವರನ್ನು ಹೋಗಿ ಸರಿಪಡಿಸಿ ಸಮಾಧಾನ ಮಾಡಬೇಕು ಬಿಟ್ಟರೆ ಇವರೇ ಇವರುಗಳು ಏಕಾಏಕಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಅವರ ಸೈನಿಕರ ಸೈನಿಕರ ಕುಟುಂಬದವರ ಮೇಲೆ ಮೈ ಮೇಲೆ ಇದ್ದಂತಹ ಚಿನ್ನ ಸರಗಳನ್ನ ದರೋಡೆ ಮಾಡಿ ಒಂದು ಕ್ರಿಮಿನಲ್ ಕೃತ್ಯವನ್ನು ಎಸಗಿದ್ದಾರೆ. ಇವರಲ್ಲಿ ಈ ರಫೀಕ್ ಖಾನ್ ಮತ್ತೆ ಇಸಾಕ್ ಖಾನ್ ಅನ್ನೋರು ಅವರು ಅಣ್ಣ ತಮ್ಮಂದಿರು. ಇವರಿಗೊಬ್ಬ ಸಹೋದರ ಇದ್ದಾನೆ. ಅವನು ಇತ್ತೀಚೆಗೆ ಹಲವು ವರ್ಷಗಳ ಹಿಂದೆ ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂತಹ ಸುಜಾ ಪ್ರಸಾದಪ್ಪನವರ ಗುಂಡಿನ ದಾಳಿಯಲ್ಲಿ ಒಬ್ಬ ಭಾಗಿಯಾಗಿದ್ದು ಅವನು ಆರೋಪಿಯಾಗಿ ತಲೆಮರೆಸಿಕೊಂಡಿದ್ದಂತ. ಸೊ ಈ ರಫೀಕ್ ಖಾನ್ ಹಿಂದೂಗಳಲ್ಲೇ ಒಡಕು ಮೂಡಿಸಿ ದ್ವೇಷ ಬಿತ್ತುವಂತ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡುವಂತ. ಇವರೆಲ್ಲರೂ ಕೂಡ ಈ ಬಾರಿ ಎಲ್ಲಾ ಕ್ರಿಮಿನಲ್ ಕೃತ್ಯಗಳನ್ನು ನಡೆಸಿ ಈ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಶಾಂತಿಯ ವಾತಾವರಣ ಸೃಷ್ಟಿಸುವಂತ ಎಲ್ಲಾ ಒಂದು ಆಕ್ಟಿವಿಟೀಸ್ ಅನ್ನು ಇವರು ಮಾಡ್ತಾ ಇದ್ದಾರೆ. ಇವರಿಗೆ ಒಂದು ರಾಜಕೀಯ ಪಕ್ಷದಲ್ಲಿ ತೋಡಿಸಿಕೊಂಡು ಇವರಿಗೆ ಬೆಂಬಲವಾಗಿ ನೀಡುವಂತೆ ಇವರಿಗೆ ಒಂದು ಸಹಕಾರ ಸಿಗುವ ರೀತಿಯಲ್ಲಿ ಇವರು ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಅವರ ಜೊತೆಯಲ್ಲಿ ಇನ್ನೂ ಹಲವು ಜನರು ಭಾಗಿಯಾಗಿದ್ದಾರೆ. ಅವರೆಲ್ಲರನ್ನು ಕೂಡ ನಮ್ಮ ಸೈನಿಕರ ಕುಟುಂಬದವರು ಪೊಲೀಸ್ ಇಲಾಖೆಗೆ ಪುಕಾರ್ ನೀಡಿದ್ದಾರೆ. ಅವರೆಲ್ಲರೂ ಕೂಡ ಕೂಡಲೇ
ಜಾಮೀನು ರಹಿತ ಸೆಕ್ಷನ್ ಅನ್ನು ಹಾಕಿ ಬಂಧಿಸಬೇಕು ಮತ್ತೆ ಈ ನಮ್ಮ ಜಿಲ್ಲೆಯಲ್ಲಿ ಇನ್ನು ಮುಂದಕ್ಕೆ ಈ ರೀತಿ ಆಗದಂತೆ ತಡಿಬೇಕು ಹಾಗೂ ಇದು ನಮ್ಮ ಕೊಡಗು ಜಿಲ್ಲೆಯ ಹೊರಗಡೆ ಆಗುವಂತಹ ಒಂದು ಕೃತ್ಯಗಳು ಯಾವುದೇ ಒಂದು ಹೊರಗಡೆ ಆಕ್ಸಿಡೆಂಟ್ ಆದ ತಕ್ಷಣ ಬಂದು ಏಕಾಏಕಿ ಹೊಡೆಯುವಂತದ್ದು ಅವರ ಮೈ ಮೇಲೆ ಅಟ್ಯಾಕ್ ಮಾಡುವಂತಹ ಕೃತ್ಯ ಬೇರೆ ಜಿಲ್ಲೆಯಲ್ಲಿ ನಡೀತಿದೆ ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಮಾಡುವಂತಹ ಕೃತ್ಯಗಳು ತುಂಬಾ ಅವಮಾನ ಹಾಗೂ ಅವರಿಗೆ ಈ ಒಂದು ಪೊಲೀಸ್ ಇಲಾಖೆ ಎಚ್ಚರಿಕೆ ನೀಡಬೇಕು ಅವರಿಗೆ ಭಯ ಕೂಡ ಹುಡುಕಬೇಕು ಅವರಿಗೆ ಇನ್ನು ಮುಂದೆ ಈ ರೀತಿ ಆಗಬಾರದು ಈ ರೀತಿಯ ಬಳ್ಳುಸೋಗೆ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಗಣಪತಿ ಮಾತನಾಡಿ ಹಲ್ಲೆಕೋರರ ಮೇಲೆ ಪೊಲೀಸ್ ಇಲಾಖೆ ಹಲ್ಲೆ ದರೋಡೆ ಸೆಕ್ಷನ್ ಹಾಕಿದ್ದಾರೆ ಆದರೂ ಆರೋಪಿಗಳಿಗೆ ಜಾಮೀನು ದೊರೆತಿದೆ ಇಂತಹ ಆರೋಪಿಗಳಿಗೆ ಯಾವುದೇ ರಿಯಾಯಿತಿ ನೀಡಬಾರದು ಅದೇ ರೀತಿ ಜಿಲ್ಲೆಗೆ ಬರುವ ಪ್ರವಾಸಿಗರಿಗೂ ರಕ್ಷಣೆ ನೀಡಬೇಕು ದೇಶ ಸೇವೆ ಮಾಡಿದ ಸೈನಿಕನ ಮೇಲೆ ಹಲ್ಲೆ ಮಾಡಿ ನೋವುಂಟು ಮಾಡಿರುವುದು ಸರಿಯಾದ ಕ್ರಮವಲ್ಲವೆಂದರು ಇಂತಹ ಘಟನೆಯಲ್ಲಿ ಪೊಲೀಸಿನವರು ಸರಿಯಾದ ಒಂದು ಸೆಕ್ಷನ್ ಅನ್ನು ಹಾಕಿದ್ದಾರೆ ಆದರೆ ನ್ಯಾಯಾಲಯದಲ್ಲಿ ಇವಾಗ ಕೋವಿಡ್ ಇರೋದ್ರಿಂದ ಏನೋ ಅವರು ಆರೋಪಿಗಳಿಗೆ ಜಾಮೀನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳುವಂತದ್ದು ನಮ್ಮ ಅವಗಾನಿಗೆ ಬಂದಿದೆ ಆದರೆ ಇಂತಹ ಒಂದು ಸ್ಪೆಷಲ್ ಕೃತ್ಯಗಳಲ್ಲಿ ಇಂಥವ್ರಿಗೆ ಈ ತರನೇ ಒಂದು ರಿಯಾಯಿತಿ ಕೊಡ್ತಾ ಹೋದ್ರೆ ಕೊಡಗಿನಲ್ಲಿ ಬಹಳ ಹೆಚ್ಚಾಗಿ ಇಂತಹ ಕೃತ್ಯಗಳು ನಡೆಯಬಹುದು ಅಂತ ಹೇಳುವಂತ ಒಂದು ಸಂಶಯ ನಮಗೆ ಬರ್ತದೆ ಮತ್ತು ಇದರಿಂದ ಈ ಹೊರಗಡೆಯಿಂದ ಬರುವಂತಹ ಟೂರಿಸ್ಟ್ ಅಂತವರಿಗೂ ಕೂಡ ಬಹಳ ಕಷ್ಟ ಆಗುತ್ತೆ ಅವರಂದ್ರೆ ಜನರು ನೋಡಬೇಕು ನೋಡಿದ್ರೆ ಇವರೊಬ್ಬರು ಯೋಧರು ಇದು ಮಿಲಿಟರಿಯಲ್ಲಿ ಎಷ್ಟೋ ವರ್ಷ ದುಡಿದು ದೇಶ ಸೇವೆ ಮಾಡಿದವರಿಗೆ ಈ ತರ ಏಕಾಏಕಿ ಹಲ್ಲೆ ಮಾಡಿ ಅವರಿಗೆ ನೋವುಂಟು ಮಾಡಿದ್ರು ಮತ್ತು ಅವರ ಮೇಲೆ ಸುಲಿಗೆ ಮಾಡಿದರು ಅಂತ ಹೇಳಿದ್ರೆ ಬಹಳ ಕೊಡಗಿನಲ್ಲಿ ನಡೆದಂತಹ ಹೇ ಕೃತ್ಯ ಗೋಷ್ಠಿಯಲ್ಲಿ ಮುಳ್ಳುಸೋಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಿ ಕೆ ಚೆಲುವರಾಜು ಕೂಡುಮಂಗಳೂರು ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಬಿವಿ ಪ್ರವೀಣ್ ಕುಮಾರ್ ಹಾಜರಿದ್ದರು ಸೋಮವಾರಪೇಟೆ ತಾಲೂಕಿನ ಕುಶಾಲನಗರ ಹೋಬಳಿಯ ಬೇಡಗೊಟ್ಟ ಗ್ರಾಮದ ಜನವಸತಿ ಪ್ರದೇಶದಲ್ಲಿ ಕೈಗೊಂಡಿರುವ ಘನತ್ಯಾಜ್ಯ ವಿಲೇವಾರಿ ಕಾಮಗಾರಿಯಿಂದ 15 ದಿನಗಳ ಒಳಗೆ ಕೈಬಿಡದಿದ್ದಲ್ಲಿ ಘಟಕ ನಿರ್ಮಾಣದ ಮುಂಭಾಗ ಅಹೋರಾತ್ರಿ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಆದಿವಾಸಿ ಭಾರತ ಮಹಾಸಭಾದ ರಾಜ್ಯ ಮುಖಂಡ ನಿರ್ವಾಣಪ್ಪ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೇಡಗೊಟ್ಟ ಗ್ರಾಮದ ಸರ್ವೆ ನಂಬರ್ 11ರಲ್ಲಿ 350 ಕುಟುಂಬಗಳು ಸೇರಿದಂತೆ 1000ಕ್ಕಿಂತ ಹೆಚ್ಚು ಜನ ಕಳೆದ 4 ವರ್ಷಗಳಿಂದ ವಾಸವಿದ್ದಾರೆ ಆದರೆ ಕೂಡಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಜನವಸತಿ ಪ್ರದೇಶದಲ್ಲಿ 100 ಮೀಟರ್ಗಿಂತ ಕಡಿಮೆ ಅಂತರದಲ್ಲಿ ಘನತ್ಯಾಜ್ಯ ನಿರ್ವಹಣಾ ಘಟಕವೊಂದು ಸ್ಥಾಪಿಸಲು ಹೊರಟಿದೆ ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ ಮುಂದಿನ 15 ದಿನಗಳಲ್ಲಿ ಕಾಮಗಾರಿಯಿಂದ ಕೈಬಿಡದಿದ್ದಲ್ಲಿ ಗ್ರಾಮಸ್ಥರೊಂದಿಗೆ ಧರಣಿ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು ಪರಿಸರ ಸಚಿವಾಲಯ ಹೊರಡಿಸಿರುವ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳ ಪ್ರಕಾರ ವಸತಿ ಪ್ರದೇಶದ 200 ಮೀಟರ್ ಅಂತರದಲ್ಲಿ ಘನತ್ಯಾಜ್ಯ ನಿರ್ವಹಣಾ ಘಟಕ ಸ್ಥಾಪಿಸುವಂತಿಲ್ಲ ಅಲ್ಲದೆ ತಹಶೀಲ್ದಾರ್ ಅವರು ಕೂಡ ಘಟಕ ನಿರ್ಮಾಣ ಮಾಡಬಾರದು ಎಂದರೂ ಕೂಡ ಇಒ ಪರಿಗಣನೆಗೆ ತೆಗೆದುಕೊಳ್ಳದೆ ಬಲಾತ್ಕಾರವಾಗಿ ಘಟಕ ನಿರ್ಮಾಣ ಮಾಡಲು ಹೊರಟಿದ್ದಾರೆ ಇದು ಸರಿಯಲ್ಲ ಮುಂದಿನ ದಿನಗಳಲ್ಲಿ ಅನಾಹುತ ಸಂಭವಿಸಿದರೆ ಜಿಲ್ಲಾಡಳಿತ ನೇರ ಹೊಣೆ ಹೊರಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು ಬೇಡಗುಟ್ಟದಲ್ಲಿ ಸರ್ಕಾರದಿಂದ ಕಳೆದ 5 ವರ್ಷಗಳಿಂದ ಮನೆಗಳ ನಿರ್ಮಾಣವಾಗ್ತಾ ಇದೆ ಕೆಲವರಿಗೆ ಮನೆಗಳ ಹಸ್ತಾಂತರವಾಗಿದೆ ಆದರೆ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದೆ ನೀರಿನ ಪೈಪ್ಗಳು ಒಡೆದು ಹೋಗ್ತಾ ಇದೆ ಕೆಲವು ಮನೆಗಳಲ್ಲಿ ಶೌಚಾಗ್ರಹ ಸರಿಯಾಗಿಲ್ಲ ಇದಕ್ಕೆ ಇಂಜಿನಿಯರ್ ಅಧಿಕಾರಿ ಬೇಜವಾಬ್ದಾರಿ ಕಾರಣ ಅಂತ ಆರೋಪಿಸಿದರು ಅವರಿಗೆ ಒಂದು ಮನೆ ಕಟ್ಟಿಕೊಟ್ಟಿದ್ ಬಿಟ್ರೆ ಆ ಮನೆಗಳು ಕೂಡ ಪೂರ್ತಿ ಪೂರ್ಣ ಕೆಲಸ ಆಗಿಲ್ಲ ಇನ್ನು ಯಾವುದೇ ಅವರಿಗೆ ಜೀವನ ಮಾಡಲಿಕ್ಕೆ ಯಾವುದೇ ಒಂದು ಆಧಾರಗಳಿಲ್ಲ ಬೇಟಗಟ್ಟದಲ್ಲಿ 354 ಮನೆಗಳಿದ್ದಾವೆ ಅಲ್ಲಿ ವಿವಿಧ ಆದಿವಾಸಿಗಳು ಜೇನು ಕುಟುಂಬ ಮತ್ತು ಎರವ ಇತರೆ ಆದಿವಾಸಿಗಳು ಜನಾಂಗ ನಿವಾಸ ಮಾಡ್ತಿದ್ದಾರೆ ಅಲ್ಲಿ ಈಗಾಗಲೇ 5 ವರ್ಷ ಆಗ್ತಾ ಇದೆ 5 ವರ್ಷದಿಂದ ಇನ್ನೂ ಕೆಲಸಗಳು ಕಂಪ್ಲೀಟ್ ಆಗಿಲ್ಲ ಹಲವಾರು ಕೆಲಸಗಳು ಬಾಕಿ ಇದೆ ಅಧಿಕಾರಿಗಳ ಮತ್ತು ಕಾಂಟ್ರಾಕ್ಟ್ದಾರರ ಗುತ್ತಿಗೆದಾರರ ಮತ್ತು ಇಂಜಿನಿಯರ್ಗಳ ಬೇಜವಾಬ್ದಾರಿತನದಿಂದ ಕೆಲಸಗಳು ಇನ್ನೂ ಕೂಡ ಬಾಕಿ ಇದ್ದಾವೆ ಕೆಲಸಗಳು ಆಗೊಂಚೂರು ಈಗೊಂಚೂರು ಮಾಡ್ತಾರೆ ಆಮೇಲೆ ಈಗಾಗಲೇ ಮಾಡಿದ ಕೆಲಸವೂ ಕೂಡ ಕಳಪೆ ಇದೆ ಅವರು ಇದುವರೆಗೆ ಏನು ಮನೆಗಳನ್ನು ಕಟ್ಟಿದ್ದಾರೆ ಅದರಲ್ಲಿ ಕೆಲವು ಈಗಾಗಲೇ ಗೋಡೆಗಳು ಕುಸಿತಾ ಇದ್ದಾರೆ ಆಮೇಲೆ ಅವರು ಕೊಟ್ಟು ನೀರಿನ ಸಂಪರ್ಕ ಏನು ಮಾಡಿ
ಅದೆಲ್ಲ ಪೈಪ್ಗಳು ಎಲ್ಲ ಡ್ಯಾಮೇಜ್ ಆಗಿ ಒಡೆದೋಗಿ ಆಮೇಲೆ ಆ ನೀರು ಹೊರಗೆ ಬರ್ತಾ ಇದೆ, ಎಲ್ಲ ಕಡೆ ತುಂಬಿಕೊಳ್ತಾ ಇದೆ. ಆಮೇಲೆ ಹಲವಾರು ಮನೆಗೆ ಟಾಯ್ಲೆಟ್ಗೆ ಕನೆಕ್ಷನ್ನೇ ಇಲ್ಲ. ಈ ಮತ್ತೆ ಹಲವಾರು ಮನೆಗಳ ಟಾಯ್ಲೆಟ್ಗಳು ತುಂಬಿ ರೋಡಲ್ಲಿ ನೀರು ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆಗಳು ಸರಿಯಾಗಿ ಮಾಡಲಿಲ್ಲ. ಈಗಾಗಲೇ ಅಲ್ಲಿ ವಾಸ ಮಾಡ್ತಕ್ಕಂಥ ಜನರು ಏನು 5 ವರ್ಷದಿಂದ ಅಲ್ಲಿ ವಾಸ ಬಂದು ವಾಸ ಮಾಡ್ತಕ್ಕಂಥ ಜನರಿಗೆ ಏನು ವಿದ್ಯುತ್ ಶಕ್ತಿ ಇಲಾಖೆಯಿಂದ ಅಂದರೆ ಇದರಿಂದ ಏನು ಅಲ್ಲಿ ಕರೆಂಟು ಕನೆಕ್ಷನ್ ಏನು ಕೊಟ್ಟಿದ್ದಾರೆ, ಒಬ್ಬೊಬ್ಬರಿಗೆ 5,000-10,000 ಬಿಲ್ಲುಗಳಷ್ಟು ಕೊಟ್ಟಿದೆ. ಇದೆಲ್ಲ ನೋಡಿದ್ರೆ ಆದಿವಾಸಿಗಳನ್ನು ಬಾಂಡ್ಲೆಯಿಂದ ತೊಂದು ಬೆಂಕಿ ಹಾಕದಂಥ ಪರಿಸ್ಥಿತಿ, ಬೇಗ ಬಂದವರಿಗೆ ಬೇಗ ಹಾಳಾಗುತ್ತೆ. ಇವತ್ತು 528 ಮನೆಯನ್ನು ಪುನರ್ವಸತಿ ಯೋಜನೆಯಲ್ಲಿ ಏನು ಸರ್ಕಾರ ಮಾಡಬಹುದು, ಅವರಿಗೆ ಯಾವುದೇ ಜೀವನ ಮಾಡಲಿಕ್ಕೆ ಯಾವುದೇ ಉದ್ಯೋಗ ಆಗಿರಲಿ ಅಥವಾ ಏನು ಉದ್ಯಮ ಆಗಿರಲಿ ಯಾವುದೇ ಒಂದು ಆಧಾರಗಳನ್ನು ಕೊಡಲಿಲ್ಲ. ಅವರು ಅಲ್ಲಿಂದ ಸುಮಾರು ಜನ ಜೀವನಕ್ಕಾಗಿ ಇಡೀ ಬೇರೆ ಬೇರೆ ಊರುಗಳಿಗೆ ಹೋಗಿ ವಾರಗಟ್ಟಲೆ ತಿಂಗಳಗಟ್ಟಲೆ ಅಲ್ಲಿ ಉಳಿದು ಕೆಲಸ ಹಾಕಿ ಆರಿಸಿಕೊಂಡು ಅನ್ನ ಆರಿಸಿಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ಮನೆ ನೀಡಿದೆ, ಆದರೆ ಯಾರಿಗೂ ಉದ್ಯೋಗವಿಲ್ಲ, ಜೀವನಕ್ಕೆ ಯಾವುದೇ ಆಧಾರವಿಲ್ಲದೆ ಬೇರೆ ಬೇರೆ ಊರುಗಳಿಗೆ ತೆರಳಿ ದುಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತು ಜನರಿಗೆ 2 ಎಕರೆ ಕೃಷಿ ಭೂಮಿ ನೀಡುವ ವ್ಯವಸ್ಥೆ ಮಾಡಬೇಕೆಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಆದಿವಾಸಿ ಭಾರತ ಮಹಾಸಭಾದ ಜಿಲ್ಲಾಧ್ಯಕ್ಷ ಚಿಂಡಪ್ಪ, ಮಹಿಳಾ ಘಟಕದ ಅಧ್ಯಕ್ಷೆ ಕೆವೈ ಅನಿತಾ, ಬೇಡಗೊಟ್ಟ ಗ್ರಾಮ ಘಟಕದ ಅಧ್ಯಕ್ಷ ಮುತ್ತಣ್ಣ ಹಾಜರಿದ್ದರು. ಮಡಿಕೇರಿಯ ರೇಸ್ ಕೋರ್ಸ್ ರಸ್ತೆಯ ಸಿಮ್ಮಿ ಮುತ್ತಪ್ಪ ಎಂಬುವರ ಮನೆಯ ಹಿತ್ತಲಲ್ಲಿ ಹಾವು ಕಾಣಿಸಿಕೊಂಡಿದ್ದು ಉರಗ ರಕ್ಷಕ ಯದುಕುಮಾರ್ ಹಾವೊಂದ ಹಿಡಿದು ಸುರಕ್ಷಿತವಾಗಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ನಗರ ಪ್ರದೇಶದಲ್ಲಿ ಹಾವುಗಳು ಕಾಣಸಿಗೋದು ಅಪರೂಪ. ಹಾವುಗಳನ್ನ ಕಂಡ್ರೆ ಹೊಡೆದು ಸಾಯಿಸುವ ಪ್ರಯತ್ನ ಮಾಡಬಾರದು ಅಂತ ಸ್ನೇಕ್ ಯದುಕುಮಾರ್ ಮನವಿ ಮಾಡಿದರು. ಮಡಿಕೇರಿ ನಗರಸಭೆ ಸಿಬ್ಬಂದಿಯಾಗಿರುವ ಇವರು ಈವರೆಗೆ ಒಟ್ಟು 506 ಹಾವುಗಳನ್ನು ರಕ್ಷಣೆ ಮಾಡಿದ್ದಾರೆ. ಅದರಲ್ಲಿ 110 ನಾಗರ ಹಾವುಗಳೇ ಎಂಬುದು ವಿಶೇಷವಾಗಿದೆ. ಬೊಯ್ಕೇರಿ ಬಳಿ ಯೋಧ ಹಾಗೂ ಕುಟುಂಬದ ಮೇಲೆ ನಡೆದ ಹಲ್ಲೆ ಪ್ರಕರಣವೊಂದು ಅಖಿಲ ಭಾರತ ಹಿಂದೂ ಮಹಾಸಭಾ ತೀವ್ರವಾಗಿ ಖಂಡಿಸುತ್ತದೆ ಮತ್ತು ಎಲ್ಲ ಆರೋಪಿಗಳಿಂದ ತಕ್ಷಣ ಬಂಧಿಸುವಂತೆ ಒತ್ತಾಯಿಸುತ್ತದೆ ಎಂದು ಮಹಾಸಭಾದ ಜಿಲ್ಲಾಧ್ಯಕ್ಷ ಬಿಕೆ ಶ್ರೀನಿವಾಸ ರೈ ತಿಳಿಸಿದ್ದಾರೆ. ಇದೊಂದು ಅಮಾನುಷ ಕೃತ್ಯವಾಗಿದ್ದು ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಘಟನೆಯಿಂದ ಖಂಡಿಸಿ ಹಿಂದೂ ಸಂಘಟನೆಗಳು ಹಾಗೂ ಕೊಡವ ಸಮಾಜಗಳು ನಡೆಸುವ ಪ್ರತಿಭಟನೆಗೆ ಬೆಂಬಲ ನೀಡುವುದಾಗಿ ತಿಳಿಸಿರುವ ಅವರು ಎಲ್ಲ ಆರೋಪಿಗಳಿಂದ ಬಂಧಿಸಿ ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಬೇಕು, ಸೈನಿಕ ಮತ್ತು ಆತನ ಕುಟುಂಬದ ಮೇಲೆ ಹಲ್ಲೆ ನಡೆಸಿರುವುದಲ್ಲದೆ ಚಿನ್ನಾಭರಣಗಳಿಂದ ದೋಚಿದ ಆರೋಪವೂ ಇರೋದ್ರಿಂದ ದುಷ್ಕೃತ್ಯ ನಡೆಸಿದವರ ವಿರುದ್ಧ ಗೂಂಡಾ ಕಾಯ್ದೆ ಮತ್ತು ದರೋಡೆ ಪ್ರಕರಣ ದಾಖಲಿಸಿಕೊಂಡು ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಗುರುವಾರ 54 ಹೊಸ ಕೋವಿಡ್-19 ಪ್ರಕರಣ ದೃಢಪಟ್ಟಿದೆ. ಮಡಿಕೇರಿ ತಾಲೂಕಿನಲ್ಲಿ 19, ಸೋಮವಾರಪೇಟೆ ತಾಲೂಕಿನಲ್ಲಿ 14, ವಿರಾಜಪೇಟೆ ತಾಲೂಕಿನಲ್ಲಿ 21 ಹೊಸ ಕೋವಿಡ್-19 ಪ್ರಕರಣಗಳು ಕಂಡುಬಂದಿದೆ. ಜಿಲ್ಲೆಯಲ್ಲಿನ ಒಟ್ಟು ಕೋವಿಡ್-19 ಪ್ರಕರಣಗಳ ಸಂಖ್ಯೆ 31,551 ಆಗಿದ್ದು ಒಟ್ಟು 30,721 ಮಂದಿ ಗುಣಮುಖರಾಗಿದ್ದಾರೆ. 435 ಸಕ್ರಿಯ ಪ್ರಕರಣಗಳಿದ್ದು ಕಳೆದ 24 ಗಂಟೆಗಳ ಅವಧಿಯಲ್ಲಿ 1 ಸಾವು ಸಂಭವಿಸಿದೆ. ಇದುವರೆಗೆ ಒಟ್ಟು 395 ಮರಣ ಪ್ರಕರಣಗಳು ವರದಿಯಾಗಿದ್ದು ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ದರ %2.43 ಆಗಿದೆ ಎಂದು ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ತಿಳಿಸಿದ್ದಾರೆ. ಯೋಧ ಅಶ
ಅಶೋಕ್ ಕುಮಾರ್ ಹಾಗೂ ಅವರ ಕುಟುಂಬದ ಸದಸ್ಯರ ಮೇಲೆ ಸಿಂಕೋನ ಬಳಿ ನಡೆದಿರುವ ಹಲ್ಲೆ ಖಂಡನೀಯವೆಂದು ತಿಳಿಸಿರುವ ವ್ಯಾಲಿ ಡ್ಯೂ ಕೊಡವ ಕಲ್ಚರಲ್ ಅಸೋಸಿಯೇಷನ್ ಅಧ್ಯಕ್ಷ ಪಂಚೆಟ್ಟಿರ ಮನು ಮುದ್ದಪ್ಪ ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳನ್ನು ಬಂಧಿಸಿ ಉನ್ನತ ಮಟ್ಟದ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಯೋಧನ ಕುಟುಂಬ ಪ್ರಯಾಣಿಸುತ್ತಿದ್ದ ಕಾರಿಗೆ ಹಿಂಬದಿಯಿಂದ ಡಿಕ್ಕಿಪಡಿಸಿದಲ್ಲದೆ ಅಮಾನವೀಯ ರೀತಿಯಲ್ಲಿ ಹಲ್ಲೆ ನಡೆಸಲಾಗಿದೆ. ಸ್ಥಳಕ್ಕೆ ಬಂದ ದುಷ್ಕರ್ಮಿಗಳ ಗುಂಪು ಸೈನಿಕ ಕುಟುಂಬದ ಮೇಲೆ ದಾಳಿ ಮಾಡಿರುವುದಲ್ಲದೆ ಕುತ್ತಿಗೆಯಲ್ಲಿದ್ದ ಕೊಡವ ಸಾಂಪ್ರದಾಯಿಕ ಪತ್ತಾಕಂದ ಕಸಿದಿರುವ ಬಗ್ಗೆ ದೂರು ದಾಖಲಾಗಿದೆ. ಇದು ಹೇಯ ಕೃತ್ಯವಾಗಿದ್ದು ಕೊಡವರಿಗಾದ ಅವಮಾನವನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕುಡುಮಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನವಗ್ರಾಮ ಮತ್ತು ಬಸವೇಶ್ವರ ಬಡಾವಣೆಯಲ್ಲಿ ಮಳೆಯಿಂದಾಗಿ ಗುಡ್ಡ ಕುಸಿದಿದ್ದ ಸ್ಥಳಕ್ಕೆ ಕುಶಾಲನಗರ ತಾಲೂಕು ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಳೆಯಿಂದಾಗಿ ನವಗ್ರಾಮದಲ್ಲಿ ಬಸಪ್ಪ ಮಂಜುಳ ಅವರ ಮನೆ ಮೇಲ್ಭಾಗದಲ್ಲಿ ಬೃಹತ್ ಬಂಡೆ ಬಿದ್ದು ಮನೆಗೆ ಹಾನಿಯುಂಟಾಗಿದ್ದು ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಟಿಎಂ ಪ್ರಕಾಶ್ ಪರಿಶೀಲನೆ ನಡೆಸಿದರು. ಗುಡ್ಡದಿಂದ ಮತ್ತೆ ಬಂಡೆ ಜರುಗುವ ಸ್ಥಿತಿಯಲ್ಲಿದ್ದು ಆದಷ್ಟು ಬೇಗನೆ ಮನೆಯವರಿಂದ ಸ್ಥಳಾಂತರ ಮಾಡುವಂತೆ ತಹಶೀಲ್ದಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಂತರ ನವಗ್ರಾಮದಲ್ಲಿ ಅಪಾಯದ ಅಂಚಿನಲ್ಲಿರುವ ಮನೆಗಳ ಬಗ್ಗೆ ಸ್ಥಳೀಯ ವಾರ್ಡ್ ಸದಸ್ಯರಾದ ಕೆಬಿ ಸಂಶುದ್ದೀನ್ ಅವರು ತಹಶೀಲ್ದಾರ್ ಅವರ ಗಮನಕ್ಕೆ ತಂದರು. ಬಳಿಕ ವಾರ್ಡ್ ಸದಸ್ಯರ ಮನವಿ ಮೇರೆಗೆ ಬಸವೇಶ್ವರ ಬಡಾವಣೆಯ ಕುಬೇರ ಮಣಿ ಮಾಲ ಅವರ ಮನೆಯ ಪಕ್ಕದಲ್ಲಿ ಗುಡ್ಡ ಜರಿದು ಬಂಡೆ ಬಿದ್ದಿದ್ದ ಸ್ಥಳಕ್ಕೆ ತಹಶೀಲ್ದಾರ್ ಹಾಗೂ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಈ ಸಂದರ್ಭ ಮಾತನಾಡಿದ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಸದಸ್ಯ ಕೆಬಿ ಸಂಶುದ್ದೀನ್, ಕೂಡುಮಂಗಳೂರು ಗ್ರಾಮ ಪಂಚಾಯತ್ ನವಗ್ರಾಮ ಮತ್ತು ಬಸವೇಶ್ವರ ಬಡಾವಣೆಯಲ್ಲಿ ಗುಡ್ಡ ಕುಸಿದ ಪರಿಣಾಮ ಬಂಡೆಗಳು ಉರುಳಿಬಿದ್ದಿತ್ತು. ಘಟನಾ ಸ್ಥಳಕ್ಕೆ ಕುಶಾಲನಗರ ತಹಶೀಲ್ದಾರರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳೀಯರ ಸಮಸ್ಯೆಗಳಿಂದ ತಹಶೀಲ್ದಾರ್ ಅವರ ಗಮನಕ್ಕೆ ತರಲಾಗಿದೆ. ನೈಸರ್ಗಿಕ ವಿಪತ್ತಿನಡಿ ಹಾನಿಯನ್ನು ಸೇರಿಸಿ ಸ್ಥಳೀಯರ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಲಾಗುವುದು ಎಂದರು. ಈ ಸಂದರ್ಭ ಕುಶಾಲನಗರ ಕಂದಾಯ ಪರಿವೀಕ್ಷಕ ಸಂತೋಷ್, ಸಿಬ್ಬಂದಿ ಲೋಕೇಶ್ ಹಾಜರಿದ್ದರು. ಕಾರು ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಸ್ಥಳದಲ್ಲೇ ಬೈಕ್ ಸವಾರ ದುರ್ಮರಣಕ್ಕೀಡಾದ ಘಟನೆ ಶನಿವಾರ ಸಂತೆ ಸಮೀಪದ ಕಾಜೂರು ತಿರುವಿನಲ್ಲಿ ನಡೆದಿದೆ. ಬಾದ್ರೆ ನಿವಾಸಿ 42 ವರ್ಷ ಪ್ರಾಯದ ಸುಂದರ್ ಮೃತ ದುರ್ದೈವಿ. ಶನಿವಾರ ಸಂತೆಯಿಂದ ಬಾದ್ರೆ ಗ್ರಾಮಕ್ಕೆ ಹೋಗ್ತಾ ಇದ್ದಾಗ ಘಟನೆ ಸಂಭವಿಸಿದ್ದು, ಎದುರಿನಿಂದ ಬಂದ ಮಾರುತಿ ಕಾರು ಡಿಕ್ಕಿ ಹೊಡೆದಿದೆ. ಶನಿವಾರ ಸಂತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಡಿಕೇರಿ ಲಯನ್ಸ್ ಸಂಸ್ಥೆಯ 2021-22 ಸಾಲಿಗೆ 56ನೇ ಅಧ್ಯಕ್ಷರಾಗಿ ಲಯನ್ ನಟರಾಜು ಕೆಸ್ತೂರ್ ಅವರು ನೇಮಕಗೊಂಡಿದ್ದಾರೆ. ಮಡಿಕೇರಿಯ ಲಯನ್ಸ್ ಸಭಾಂಗಣದಲ್ಲಿ ನಡೆದ ಪದಗ್ರಹಣ ಕಾರ್ಯಕ್ರಮದಲ್ಲಿ ಲಯನ್ಸ್ ಜಿಲ್ಲೆ 317ರ ಪ್ರಥಮ ಉಪರಾಜ್ಯಪಾಲ ಲಯನ್ ಸಂಜೀತ್ ಶೆಟ್ಟಿ ಅವರು ನೂತನ ಅಧ್ಯಕ್ಷರಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ನಂತರ ಮಾತನಾಡಿದ ಅವರು, ಸುಮಾರು 56 ವರ್ಷಗಳ ಇತಿಹಾಸವಿರುವ ಮಡಿಕೇರಿ ಲಯನ್ಸ್ ಸಂಸ್ಥೆಯ ಚಟುವಟಿಕೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯದರ್ಶಿಯಾಗಿ ಪಿಪಿ ಸೋಮಣ್ಣ, ಖಜಾಂಚಿಯಾಗಿ ಕೆಕೆ ದಾಮೋದರ್, ಉಪಾಧ್ಯಕ್ಷರಾಗಿ ಸಂತೋಷ್ ಅನ್ವೇಕರ್ ಹಾಗೂ ಕಮಲ ಮುರುಗೇಶ್, ಸಂವಹನ ಅಧಿಕಾರಿಯಾಗಿ ಅಂಬೇಕಲ್ ನವೀನ್, ನಿರ್ವಾಹಕರಾಗಿ ಮಧುಕರ್ ಕೆ, ಸಂಯೋಜಕರಾಗಿ ಬಿವಿ ಮೋಹನ್ದಾಸ್, ಸದಸ್ಯತ್ವ ಅಧ್ಯಕ್ಷರಾಗಿ ಎಂಎ ನಿರಂಜನ್, ಸೇವಾ ಅಧ್ಯಕ್ಷರಾಗಿ ಕೆಟಿ ಬೇಬಿ ಮ್ಯಾಥ್ಯೂ, ನಿರ್ದೇಶಕರಾಗಿ ಬಾಬುಚಂದ್ರ ಉಳ್ಳಾಗಡ್ಡಿ, ಡಿಜಿ ಕಿಶೋರ್, ಎಸ್ಪಿ ಮುರುಗೇಶ್, ಮೋಹನ್ ಕುಮಾರ್, ಗೀತಾ ಮಧುಕರ್, ಅರುಣಾ ಮೋಹನ್, ಮಧುಕರ್ ಶೇಟ್, ಜೆವಿ ಕೋಟಿ, ಟೈಲ್ ಟ್ವಿಸ್ಟರ್ ಆಗಿ ಕನ್ನಂಡ ಎ ಬೊಳ್ಳಪ್ಪ, ಟೀಮರ್ ಆಗಿ ಎಂಪಿ ನಾಗೇಂದ್ರ ಪ್ರತಿಜ್ಞಾವಿಧಿಯನ್ನು ಸ್ವೀಕಾರ ಮಾಡಿದರು. ಇದೇ ಸಂದರ್ಭ ಬಿಕೆ ಅರವಿಂದ್, ಆರ್ ರಾಘವೇಂದ್ರ ಮತ್ತು ಶೈಲಾ ನಟರಾಜು ನೂತನ ಸದಸ್ಯರಾಗಿ ಸೇರ್ಪಡೆಗೊಂಡರು.
ವೈಕೇರಿ ಸಮೀಪ ನಡೆದ ಸೈನಿಕ ಕುಟುಂಬದ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಯಾವುದೇ ಒತ್ತಡಕ್ಕೆ ಮಣಿಯದೆ ಬಿಡುಗಡೆಯಾಗಿರುವ ಆರೋಪಿಗಳನ್ನು ಬರುವ ವಿಚಾರಣೆಗೆ ಒಳಪಡಿಸಬೇಕು ಮತ್ತು ಎಲ್ಲ ಹಲ್ಲೆಕೋರರನ್ನ ಬಂಧಿಸಬೇಕೆಂದು ಕೊಡಗು ಜಿಲ್ಲಾ ಬಿಜೆಪಿ ಒತ್ತಾಯಿಸಿದೆ. ಈ ಕುರಿತು ಪ್ರಕಟಣೆ ನೀಡಿರುವ ಬಿಜೆಪಿ ಜಿಲ್ಲಾ ವಕ್ತಾರ ಮಹೇಶ್ ಜೈನಿ, ಯೋಧರ ನಾಡಲ್ಲಿ ಯೋಧ ಕುಟುಂಬದ ಮೇಲೆ ನಡೆದಿರುವ ಅಮಾನವೀಯ ಕೃತ್ಯ ಖಂಡನೀಯವೆಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆಯಿಂದ ಹಮ್ಮಿಕೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಅತ್ಯಂತ ದೊಡ್ಡ ಹೋಬಳಿ ನಾಪೋಕ್ಲೈನಲ್ಲಿ ಕೋವಿಡ್ ವ್ಯಾಕ್ಸಿನ್ ಕೊರತೆ ಉಂಟಾಗಿದೆ. ಕಳೆದ 5 ದಿನಗಳಿಂದ ಲಸಿಕಾ ಕೇಂದ್ರಕ್ಕೆ ವ್ಯಾಕ್ಸಿನ್ ವಿತರಣೆಯಾಗಿಲ್ಲವೆಂದು ಜಾತ್ಯತೀತ ಜನತಾದಳದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂಎ ಮನ್ಸೂರ್ ಅಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ಸರ್ಕಾರ ಪ್ರತಿಯೊಬ್ಬರೂ ವ್ಯಾಕ್ಸಿನ್ ಪಡೆಯಿರಿ ಅಂತ ಜನಜಾಗೃತಿ ಮೂಡಿಸ್ತಾ ಇದೆ. ಆದರೆ ಜನರು ಆಸಕ್ತಿಯಿಂದ ಲಸಿಕೆ ಪಡೆಯಲು ಮುಂದಾದರೆ ಅಗತ್ಯವಿರುವಷ್ಟು ವ್ಯಾಕ್ಸಿನ್ ನೀಡುವಲ್ಲಿ ಆರೋಗ್ಯ ಇಲಾಖೆ ವಿಫಲವಾಗ್ತಾ ಇದೆ ಎಂದು ಟೀಕಿಸಿದ್ದಾರೆ. ಕಳೆದ 5 ದಿನಗಳಿಂದ ದಾಪುಕ್ಲು ಭಾಗಕ್ಕೆ ವ್ಯಾಕ್ಸಿನ್ ವಿತರಣೆಯಾಗಿಲ್ಲ. ಅಧಿಕಾರಿಗಳಿಂದ ಕೇಳಿದರೆ ವ್ಯಾಕ್ಸಿನ್ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಜನರು ಈ ಅವ್ಯವಸ್ಥೆಯಿಂದ ಗೊಂದಲಕ್ಕೀಡಾಗಿದ್ದಾರೆ. ಮೊದಲ ಹಂತದ ಲಸಿಕೆ ಪಡೆದು 100 ದಿನ ಕಳೆದರೂ ಎರಡನೇ ಲಸಿಕೆ ದೊರೀತಾ ಇಲ್ಲ. ದಾಪಕ್ಲು ದೊಡ್ಡ ಹೋಬಳಿಯಾಗಿರುವುದರಿಂದ ಹೆಚ್ಚಿನ ಪ್ರಮಾಣದ ವ್ಯಾಕ್ಸಿನ್ ಅನ್ನು ವಿತರಿಸಬೇಕು. ಆ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ಲಸಿಕೆ ನೀಡಿ ಕಾಲೇಜುಗಳಿಗೆ ನಿರಾತಂಕವಾಗಿ ತೆರಳಲು ಅವಕಾಶ ಕಲ್ಪಿಸಬೇಕೆಂದು ಒತ್ತಾಯಿಸಿದ್ದಾರೆ. ಜಿಲ್ಲೆಯಿಂದ ಕಾಡ್ತಾ ಇರುವ ವ್ಯಾಕ್ಸಿನ್ ಕೊರತೆಯ ಬಗ್ಗೆ ಜನಪ್ರತಿನಿಧಿಗಳು ರಾಜ್ಯ ಆರೋಗ್ಯ ಇಲಾಖೆಯ ಗಮನ ಸೆಳೆದು ಶೀಘ್ರ ಎಲ್ಲರಿಗೂ ಲಸಿಕೆ ಸಿಗುವಂತೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ. ಕೂ ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ ಕೋಳಿಕಪ್ಪ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು, ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್ ಮೈಸೂರು ಮಡಿಕೇರಿ ಕುಶಾಲ್ ನಗರ್, ಸೆಂಧಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್ ಮೈಸೂರು, ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು, ಶ್ರೀ ಟರ್ಬಲಿನ್ಸ್ ಶ್ರೀ ಮೈಸೂರು ಸ್ಪೋರ್ಟ್ಸ್ ಅರಸ್ ರೋಡ್ ಮೈಸೂರು, ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಮೈಸೂರು, ಪೊಲೀಸ್ ಆರ್ಕೇಡ್ ಸಿದ್ಧಾರ್ಥನಗರ ಮೈಸೂರು, ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್ ಕೂಡ್ಲೂರ್ ಕುಶಾಲ್ ನಗರ್.